ಅದಕ್ಕೆ ಶನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ಕೊಡಬೇಕಾಗತ್ತೆ ನಾನು ಶನಿ ಮಗ ಇರ್ತಾನಂತೆ ಮಗ ಅಂದರೆ ಅದು ಸುಮ್ಮನೆ ಸಿಂಬಾಲಿಕ್ ಹೇಳೋದು ಮಾಂದಿ ಅಂತ ಅದಕ್ಕೆ ಹೆಸರು ಶನಿಗೆ ಮಾಂದಿ ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ವಿಷಯ ಹೇಳ್ಬೇಕಾದ್ರೆ ರಾವಣಾಸುರನ್ನ ಅವನ ಬಹಳ ದೊಡ್ಡ ತಪಸ್ವಿ ರಾವಣಾಸುರ ಮತ್ತು ಶಿವನ ಆಪ್ತ ಭಕ್ತ ಅವನು ಶಿವನೇ ಹೆದ್ರು ಬಿಡ್ತಾನಂತೆ ಅವನ ಭಕ್ತಿನ ನೋಡ್ಬಿಟ್ಟು ಅಷ್ಟು ದೊಡ್ಡ ಭಕ್ತ ಅವನು ಮತ್ತು ವೀಣಾವಾದಿಂದಲೂ ಅವನು ಪ್ರವೀಣ ಅವನು ವೇದಗಳಲ್ಲಿ ಪರಿಣಿತ ಅವನು ಅಂದರೆ ಬ್ರಾಹ್ಮಣತ್ವ ಅವನ ಮುಖದಲ್ಲಿ ಭಾಳ ಜೋರಾಗಿ ತೋರಿಸ್ತಾ ಇತ್ತು ಅವನು ಅತಿ ದೊಡ್ಡ ಬ್ರಾಹ್ಮಣ ಅಂತಲೇ ಹೇಳಬೇಕು ಅವ್ನು ತಪ್ಪುಗಳು ಮಾಡ್ದೆ ಅದು ಬೇರೆ ವಿಷಯ ಆಗುತ್ತೆ ಪುಲಸ್ತಿರುಷಿಗಳನ್ನ ಮಗ ಆಗ್ತಾನೆ ಬ್ರಹ್ಮನ ಮೊಮ್ಮಗ ಆಗ್ತಾನೆ ಅವನು ಏನು ಮಾಡ್ತಾನೆ ಅಂದರೆ ಅವನಿಗೆ ಮಕ್ಕಳು ಇನ್ನೂ ಹುಟ್ಟಿರಲ್ಲ ಸೊ ಮಂಡೋದರಿಂದ ಅವ್ನು ಮಗು ಹುಟ್ಟಬೇಕಾದ್ರೆ ಅವರು ಅಲ್ಲಿ ನೋಡು ಅಲ್ಲಿ ಕೂತಿರೋಂಥ ಪಂಡಿತರೆಲ್ಲ ಜ್ಯೋತಿಷಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಆ ಗರ್ಭಧಾರಣೆ ಆಗಿರೋ ಸಮಯ ಸರಿಯಾಗಿಲ್ಲ ಸೊ ನಿನ್ನ ಮಗನಿಗೆ ಹುಟ್ಟೋ ಮಗುವಿಗೆ ಆಯುಸ್ ಅಷ್ಟಾಗಿರಲ್ಲ ಕೆಲವು ಶಾಂತಿಗಳು ಮಾಡಿಸ್ಬೇಕು ಅಂತ ಹೇಳ್ತಾರೆ ಏನು ಶಾಂತಿಗಳು ಮಾಡಿಸ್ಬೇಕು ಅಂದರೆ ಅದೇ ಶನಿ ಶಾಂತಿ ಮೂಲತಃ ಮಾಡಬೇಕು ಆಯುಷ್ಕಾರಕ್ಕಂತೂ ಹಾಗೆ ಅಂತ ಅದೇ ರಾವಣನಿಗೆ ತಪಶಕ್ತಿ ಬಹಳ ಜೋರಾಗಿತ್ತು ಮತ್ತು ಸ್ವಲ್ಪ ಅಹಂಕಾರವೂ ಜಾಸ್ತಿ ಇತ್ತು ಆ ತಪಶ್ ಶಕ್ತಿ ಅಂತ ಗ್ರಹಗಳನ್ನ ನಿಯಂತ್ರಣ ಮಾಡುವಂಥ ಕೆಪಾಸಿಟಿ ಬೇರೆ ಇತ್ತು ಅವನಿಗೆ ಅಂದರೆ ಅಷ್ಟು ಪವರ್ ಇತ್ತು ಅವನಿಗೆ ಸೊ ಅವನೇನು ಮಾಡ್ತಾನೆ ಅಂದರೆ ಆ ಮಗು ಹುಟ್ಟೋ ಸಮಯ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅವನು ಮ್ಯಾಥ್ಮೆಟಿಕ್ಸಲ್ಲೂ ಭಾಳ ಭಾಳ ಪರಿಣಿತ ಕರೆಕ್ಟ್ ಡೇಟು ಟೈಮೆಲ್ಲ ಫಿಕ್ಸ್ ಮಾಡಿಕೊಂಡು ಇಷ್ಟೊತ್ತಿಗೆ ಮಗು ಆಗೋದು ಮಂಡೋದ್ರಿಗೆ ಡೆಲಿವರಿ ಆಗೋದು ಅಂತ ಹೇಳಿಬಿಟ್ಟು ಆ ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ಟು ಏನು ಅಂದರೆ ಕೆಲವು ಗ್ರಹಗಳಿಗೆ ಆದೇಶ ಕೊಡ್ತಾನೆ ನನ್ನ ಮಗ ಹುಟ್ಟೋತ್ಗೆ ನೀವು ಈ ರಾಶಿಲಿ ಈ ಥರ ಇರಬೇಕು ಪಾಪ ಗ್ರಹಗಳಿಗೆ ಅವನ ಮಾತು ಕೇಳಬೇಕಾಗಿತ್ತು ಯಾಕಂದರೆ ಅವನು ಭಾಳ ಪವರ್ಫುಲ್ ಒಂದು ರೀತಿಯಲ್ಲಿ ಬ್ರಾಹ್ಮಣ ಒಂದು ರೀತಿಯಲ್ಲಿ ರಾಕ್ಷಸ ಆಗಿದ್ದ ಅವನು ಸೊ ಅವನು ಹುಟ್ಟೋದ್ಗೆ ಶನಿಯನ್ನ ಅಷ್ಟಮ ಸ್ಥಾನದಲ್ಲಿ ಕೂರಿಸ್ತಾನಂತೆ ಅಷ್ಟಮ ಅಂದರೆ ನಾವು ಸ್ಥಾನ ಅಂತ ಹೇಳ್ತೀವಿ ಸೊ ಅಷ್ಟಮ ಸ್ಥಾನದಲ್ಲಿ ಶನಿಯನ್ನು ಕೂರಿಸಿದಾಗ ಏನಾಗುತ್ತೆ ಅಂದರೆ ಆಯುಸು ಚಿರಂಜೀವ ಅಂತ ಆಗ್ಬಿಡುತ್ತದ್ದು ಅಂತ ಯಾರಿಗಾದ್ರೂ ಸಾಧಾರಣವಾಗಿ ಸ್ಥಾನದಲ್ಲಿ ಶನಿ ಅಂದರೆ ಅವರು ಸ್ವಲ್ಪ ದೀರ್ಘಕಾಲ ಬದುಕಿರ್ತಾರ ಆವಾಗ ಏನಾಗುತ್ತೆ ಅಂದರೆ ಶನಿಗೆ ಭಾಳ ಮುಜುಗರ ಆಗುತ್ತಂತೆ ಅವನ ತಪಸ್ ಶಕ್ತಿಯಿಂದ ಶನಿನ ಕಟ್ಟಾಕ್ಬಿಟ್ಟಿರ್ತಾನೆ ಆವಾಗ ಶನಿಗೆ ಸಿಕ್ಕಾಪಟ್ಟೆ ಬೆವರು ಬರುತ್ತಂತೆ ಒಂದು ಬೆರಳಲ್ಲಿ ಒಂದೆರಡು ಹಸ್ತಗಳು ಮಾತ್ರ ಸ್ವಲ್ಪ ಫ್ರೀ ಆಗಿರುತ್ತೆ ಶನಿಗೆ ಸೊ ಆ ಹಸ್ತಗಳಲ್ಲಿ ಬೆವರನ್ನು ತೆಗೆದು ಅದನ್ನು ಉಂಡೆ ಮಾಡಿ ಹಿಂಗೆ ಬಿಡ್ತಾನಂತೆ ಆ ಉಂಡೆಗೆ ನಾವು ಮಾಂದಿ ಅಂತ ಕರೆಯೋದು ಸಿಂಬಾಲಿಕ್ ಮಗ ಅಂತ ಹೇಳೋದು ಆ ಉಂಡೆ ಬೆವರಿನ ಉಂಡೆ ಬಂದು ಅಷ್ಟಮ ಸ್ಥಾನದಲ್ಲಿ ಶನಿ ಪಾದ ಬೀಳುತ್ತಂತೆ ಏನಾಗುತ್ತೆ ಅಂದರೆ ದೀರ್ಘಾಯ ಇದ್ದಿದ್ದು ಅದು ಆಗಿಬಿಡುತ್ತೆ ಸೊ ಅಷ್ಟೊತ್ತಿಗೆ ಅವನು ಮಗು ಹುಟ್ಟತಾನೆ ಅವನು ಅಲ್ಪಾಯಸ್ಸಾಗ್ಬಿಟ್ಟ ಆದರೆ ಶನಿ ಪ್ರಭಾವ ಅಷ್ಟು ಜೋರಾಗಿತ್ತು ಅಂತ ನಮ್ಮ ಗ್ರಂಥಗಳಲ್ಲಿ ಭಾಳ ಸ್ಪಷ್ಟವಾಗಿ ಈ ಥರ ಮಾಹಿತಿಗಳು ಕೊಟ್ಟು ಈ ಘಟನೆಗಳ ಬಗ್ಗೆ ಎಲ್ಲ ತಿಳಿಸ್ತಾರೆ ಅದಕ್ಕೆ ವೀಕ್ಷಕರೇ ಭಾಳ ಇಂಪಾರ್ಟೆಂಟ್ ಏನಂದರೆ ಶನಿ ದೇವಸ್ಥಾನಕ್ಕೆ ಹೋದಾಗ ಸಾಧಾರಣವಾಗಿ ನಮ್ಮಲ್ಲಿ ಒಂದು ಮಾತೇನು ಹೇಳ್ತಾರೆ ಅಂದರೆ ಫಸ್ಟು ರುದ್ರ ಅಥವಾ ಗಣಪತಿ ಇದು ದರ್ಶನ ಮಾಡಿಕೊಂಡು ಆನಂತರ ಶನಿ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಸೂಕ್ತ ಅಂತ ನನಗನ್ಸುತ್ತೆ ಎರಡನೇ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಏನಂದರೆ ಯಾರು ಕಾಗೆಗಳಿಗೆ ಕಲ್ಲುಗಳು ಹೊಡಿತಾರೋ ಮತ್ತು ಈ ಫಾರಿನ್ ಕಂಟ್ರೀಸಲ್ಲಿ ಕೆಲವರು ಈ ಆಮೆಗಳ್ನ ತಿನ್ನೋರು ಇರ್ತಾರೆ ಅವರಿಗೆಲ್ಲ ಶನಿ ಕಾಟ ಭಾಳ ಬೇಗ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕೂರ್ಮೋಪನಿಷದ್ದಲ್ಲೂ ಅದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಶನಿದು ಅನುಗ್ರಹ ಬರಬೇಕು ಅಂದರೆ ನ್ಯಾಯವಾಗಿ ನಡ್ಕೋಬೇಕು ಧರ್ಮವಾಗಿ ನಡ್ಕೋಬೇಕು ಇನ್ನೊಬ್ಬರು ಹಿಂಸೆ ಕೊಡಬಾರ್ದು ಮತ್ತು ಸತ್ಯವಾಕ್ ಮತ್ತು ದ್ವಿಕಾಲ ಸ್ನಾನ ಎರಡು ಅಭ್ಯಂಗ ಆಗಬೇಕು ಸ್ನಾನ ಆಗಬೇಕಾಗತ್ತೆ ಇದೆಲ್ಲ ಮಾಡ್ಕೊಂಬಿಟ್ಟು ಅಧರ್ಮದ ಮಾರ್ಗಗಳು ಯಾವುದೇ ರೀತಿಯಲ್ಲಿ ಹಿಡಿಯಬಾರ್ದು ಅಂತ ಹೇಳ್ತಾರೆ ಯಾರು ನಮ್ಮನ್ನು ಮೂರನೇ ಕಣ್ಣಿಟ್ಕೊಂಡು ಹೀಗೆ ನೋಡ್ತಾ ಇರೋದು ಅವಶ್ಯಕತೆ ಅಲ್ಲ ನಾವು ತಪ್ಪು ಮಾಡಿದ್ರೆ ಒಳ್ಳೇದು ಮಾಡಲಿ ಅದು ದೇವರುಗಳಿಗೆ ಅದು ಕಾಣಿಸ್ತಾನೆ ಇರುತ್ತೆ ಶನಿಗೆ ಬಂದ್ಬಿಟ್ಟು ಅವನ ಸಪ್ತರ್ಚಿ ಅಂತ ಹೇಳ್ತಾರೆ ಅಂದರೆ ಏಳು ಕಣ್ಣುಗಳು ಅಂತ ಅಂದರೆ ಅವನ ದೃಷ್ಟಿಯಿಂದ ಯಾರೂ ಅಂತ ನಮ್ಮ ಇಂಡಿಯಾಲೇ ಇರ್ಬೋದು ಫಾರಿನಲ್ಲಿ ಇರ್ಬೋದು ಜರ್ಮನಿಲಿರ್ಬೋದು ರಷ್ಯಾಲಿರ್ಬೋದು ಯಾರೇ ಆಗಲಿ ಅದು ಅಂತ ಅದಕ್ಕೆ ಶನಿಯಿಂದ ನಮಗೆ ತೊಂದರೆಗಳಾಗಬಾರ್ದು ಅಂದರೆ ನಮ್ಮ ಜಾತಕದಲ್ಲಿ ಅಂದರೆ ಶನಿದು ಸ್ಥಾನಮಾನಗಳು ಅಷ್ಟು ಸರಿಯಾಗಿಲ್ಲ ಅಂದರೆ ಈ ಮಾರ್ಗಗಳೆಲ್ಲ ಪಾಲನೆ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ನಾವು ಆಮೇಲೆ ಕೆಲವು ಸ್ತೋತ್ರಗಳು ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಅದನ್ನು ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡ್ಕೋಬಹುದು ಆವಾಗ ಶನಿ ಆರಾಧನೆ ಅಂತ ಸರಿಯಾಗಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಜೀವನ ಇನ್ನು ಸ್ವಲ್ಪ ಸುಖಮಯ ಆಗುತ್ತೆ ನಾವು ಸುಖಮಯೋಗಿರೋದೆ ಭಾಳ ಮುಖ್ಯ ಖಂಡಿತವಾಗಿ ಯಾಕೆಂದರೆ ಸುಖ ಇಲ್ದರೆ ಬದುಕು ಪ್ರಯೋಜನ ಇಲ್ಲ ಅಂತ ಇನ್ನೊಂದು ನೋಡಿ ಶನಿದ್ ಏನಾದರೂ ನಮಗೆ ಶಾಪ ಅಂತ ಬಂದಾಗ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಮೂಗು ಹತ್ರ ಈ ಮೂಗು ಮೇಲೆ ಭಾಗದಲ್ಲಿ ಮತ್ತು ಇದು ನಾವು ಮೂರನೇ ಕಣ್ಣು ಅಂತ ಹೇಳ್ತೀವಲ್ಲ ಇಲ್ಲಿ ಆಗ್ನ ಚಕ್ರ ಅಂತಿರುತ್ತೆ ಈ ಚಕ್ರದ ಹತ್ರ ಈ ಮೂಲೆಯಿಂದ ಈ ಮೂಲೆಯವರೆಗೆ ಒಂದು ಕಪ್ಪಗೆ ಲೈನ್ ಬರೋಕ್ಕೆ ಶುರು ಆಗುತ್ತೆ ಯಾರಿಗೆ ಶನಿ ಗೋಚಾರ ಕೆಡ್ತಾ ಇರುತ್ತೋ ಅಥವಾ ಕೆಟ್ಟ ಶನಿ ಶುರು ಆಗುತ್ತೋ ಅವ್ರಿಗೆ ಸಾಧಾರಣವಾಗಿ ಇಲ್ಲೊಂದು ಲೈನ್ ಬರೋಕ್ಕೆ ಆಗುತ್ತೆ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಆ ಲೈನು ದಪ್ಪಕ್ಕೆ ಕಪ್ಪಗಾಗತ್ತೆ ಅದಕ್ಕೆ ಭಂಗ ಅಂತಾರೆ ಅದಕ್ಕೆ ಸಂಸ್ಕೃತದಲ್ಲಿ ಭಂಗ ಅಂತ ಹೆಸರು ಅದು ಬಂದಾಗ ಏನಾಗುತ್ತೆ ಅಂದರೆ ಯಾರಿಗೆ ಬರ್ತಾ ಇರತ್ತೋ ಅವ್ರಿಗೆ ಕೆಡಕಾಗೋದಿಂಗಿಂತ ಹೆಚ್ಚಾಗಿ ಅವನ ಗಂಡನಗೋ ಅವ್ರ ಹೆಂಡತಿಗೋ ಮಗನಿಗೋ ತಾಯಿ ತಂದೆಗೋ ಆಗೋವಂಥದ್ದು ಸಾಧ್ಯ ಅಂದರೆ ಸೂಚನೆ ಕೊಡುತ್ತೆ ಅಂತ ಸೊ ಈ ಭಂಗ ಅಂತ ಬಂದಾಗ ಇಲ್ಲಿ ಯಾರಿಗಾದ್ರು ಲೈನ್ಗಳು ಬಂದರೆ ಅಥವಾ ಕಣ್ಣು ಕೆಳಗೆ ಸಡನ್ ಆಗಿಲ್ಲ ಒಂದು ಲೈನ್ ಬರೋದು ಈ ರೀತಿಲಾದಾಗ ಆವಾಗ ಪ್ರತಿ ಶನಿವಾರ ಶನಿ ಆರಾಧನೆ ಮಾಡಬೇಕಾಗತ್ತೆ ಶನಿವಾರ ಕೂತ್ಕೊಂಡ್ಬಿಟ್ಟು ಮಹಾಮೃತ್ಯುಂಜಯ ಮಂತ್ರ ಒಂದು ನೂರೆಂಟು ಸರ್ತಿ ದಿನ ಜ ಜಪ ಮಾಡ್ಕೋಬೇಕಾಗತ್ತೆ ದಿನನಿತ್ಯ ಸಂಜೆ ಸೂರ್ಯ ಅಸ್ತಮದ ನಂತರ ಸುಮಾರು ಎಂಬತ್ತು ಬಾರಿ ಶನಿಯ ಮಂತ್ರವನ್ನು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮ ಶನಿ ಶ್ರೀ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಜೊತೆಯಲ್ಲಿ ನಾನು ಈ ಹಿಂದೆ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಯಾರು ಇಜ್ಜಲನ್ನು ಇಜ್ಜಲು ಅಂತ ಬರ್ತಲ್ಲ ಕೆಲವು ಇದ್ದಲು ಅಂತ ಕರೀತಾರೆ ಇಜ್ಜಲನ್ನು ಒಂದೆರಡು ತುಂಡು ಒಂದು ಅರ್ಶನದ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಅದನ್ನು ಕಟ್ಬಿಟ್ಟು ಅದನ್ನು ನೀವು ಮೂರು ಗಂಟು ಹಾಕ್ಬಿಟ್ಟು ಆಮೇಲೆ ಆ ಗಂಟ ಮೇಲೆ ಒಂಬತ್ತು ಬಾರಿ ಹೀಗೆ ಕುಟ್ಟಬೇಕಾಗತ್ತೆ ಒಂದು ಯಾವುದೋ ಒಂದು ಕುಟಾಣಿ ತೊಗೊಂಡು ಮೂರು ಒಂಬತ್ತು ಬಾರಿ ಕುಟ್ಬೇಕು ಒಂಬತ್ತು ಮತ್ತು ಸಿಂಬಾಲಿಕ್ ಆಫ್ ನವಗ್ರಹ ಆವಾಗ ಆ ಒಳಗಿರುವಂಥದ್ದು ಇಜ್ಜಲು ಸ್ವಲ್ಪ ಚೂರುಗಳಾಗತ್ತೆ ಅದನ್ನು ಶನಿವಾರ ಸಾಯಂಕಾಲ ಹನುಮಂತನ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ದೇವರ ಪಾದಿರ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಬಿಟ್ಟು ಆನಂತರ ಬಂದು ಯಾರಿಗೆ ಶನಿಕಾಟ ಅಂತ ಶುರು ಆಗಿರುತ್ತೋ ಯಾರಿಗೆ ಭಂಗ್ ಬಂದಿರುತ್ತೋ ಅವರು ದಿಂಬಡೀಲಿ ರಾತ್ರಿ ಮಲಕ್ಕೊಂಡಾಗ್ ಇಟ್ಕೋಬೇಕಾಗತ್ತೆ ಆಮೇಲೆ ಬೆಳಗ್ಗೆ ಹೊರಗಡೆ ಅಂತ ಹೋದಾಗ ಅವ್ರ ದೇಹಕ್ಕೆ ಟಚ್ ಆಗೋಂಗೆ ಬಟ್ಟೆಗೆ ಸಿಕ್ಕಾಕ್ಸ್ಕೊಂಡು ಅದನ್ನು ಜೊತೆಯಲ್ಲಿ ಇಟ್ಕೋಬೇಕಾಗತ್ತೆ ಕೆಲವರು ಕೇಳ್ತಾರೆ ಇದ್ದಲ್ಗೂ ಇದಕ್ಕೇನು ಸಂಬಂಧ ಅಂತ ಕೇಳ್ತಾರೆ ಭಾಳ ಸಂಬಂಧ ಇದೆ ಯಾಕೆಂದರೆ ಇವಾಗ ಮನೆಗಳು ಕಟ್ಟಿದಾಗ ಇಜ್ಜಲು ಅಥವಾ ಇದ್ದಲು ಉಪ್ಪು ಜೊತೆ ಸೇರಿ ಅರ್ತಿಂಗ್ ಅಂತ ಮಾಡ್ತಾರೆ ಆದರೆ ಪವರ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸುತ್ತಲೂ ಎಲೆಕ್ಟ್ರಿಕಲ್ ಫೀಲ್ಡ್ಸ್ ಇರುತ್ತೆ ಅಂತ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ಹೇಳುತ್ತೆ ಕೆಲವರು ಹೇಳ್ತಾರೆ ಎಲೆಕ್ಟ್ರಿಸಿಟಿ ಬಂದು ಮೈಕಲ್ ಫ್ಯಾರ್ಡೆ ನೂರೈವತ್ತು ವರ್ಷಗಳಿಂದ ಕಂಡಿಡಿದ್ವು ಅಂತ ಆದರೆ ನಮ್ಮ ಋಷಿಗಳು ಸಾವಿರಾರು ವರ್ಷಗಳಿಂದಲೇ ಹೇಳಿಬಿಟ್ರು ನಕಸ್ತಾನೆ ರೋಮಕೋಪೆ ಸಂದಿಸ್ತಾನೆ ಅಸ್ಥಿ ಸಂಗಮೆ ಸದಾಚಂಕ್ರಣಂ ನಿತ್ಯಂ ವಿದ್ಯುತ್ ಶಕ್ತಿ ಅಂತ ನಮ್ಮ ಮೈಯಲ್ಲೇ ಎಲೆಕ್ಟ್ರಿಕಲ್ ಫೀಲ್ಡ್ಸ್ ಇದ್ದೇ ಇರುತ್ತೆ ಅಂತ ಸೊ ಇಜ್ಜಲಲ್ಲೂ ಒಂದು ಎಲೆಕ್ಟ್ರಿಕಲ್ ಫೀಲ್ಡ್ ಅಂತ ಇರುತ್ತೆ ಇವಾಗ ನಮ್ಮ ಪೂರೈಕರು ಸೂಚಿಸಿರುವಂಥ ಮೆಥಡ್ ನಾನು ಏನು ಹೇಳಿದ್ದೀನಿ ಅದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಮ ಸುತ್ತಲೂ ಎಲೆಕ್ಟ್ರಿಕಲ್ ಫೀಲ್ಡ್ಸು ಕಂಟ್ರೋಲ್ ಆಗುತ್ತೆ ಆವಾಗ ಶನಿಯಿಂದ ಬರುವಂಥ ಎಲೆಕ್ಟ್ರಿಕಲ್ ಫೀಲ್ಡ್ಸು ಬೊಂಬಾರ್ಡ್ಮೆಂಟ್ ಅಂತ ಅದು ಕಡಿಮೆ ತಟ್ಟುತ್ತೆ ಆವಾಗ ಶನಿ ದೋಷಗಳು ಕಡಿಮೆ ಆಗುತ್ತೆ ಕೆಲವರಿಗೆ ಎಂಟು ತಿಂಗಳಾಗ್ಬೋದು ಕೆಲವರು ಎಂಟು ವಾರ ಆಗ್ಬೋದು ಕೆಲವರು ಒಂದು ವರ್ಷ ಆಗ್ಬೋದು ಆ ಬಂಗು ದೂರ ಆಗಿಬಿಡುತ್ತೆ ತಿರುಗಿ ತಿಳಿಯಾಗ್ಬಿಡುತ್ತೆ ನೀವು ಅದಕ್ಕೆ ಏನೇ ಮೆಡಿಸನ್ ಹಚ್ಚಿ ಏನೇ ಮಾಡಿದ್ರು ಅದು ಹೋಗೋದಿಲ್ಲ ಅದು ಪರಮಾತ್ಮ ರೂಪ ಕಟಾಕ್ಷಿಂದ ಮಾತ್ರ ಹೋಗಬೇಕು ಜೊತೆಯಲ್ಲಿ ಈ ಅಂತ ಯಾರಿಗೆ ಬರುತ್ತೆ ಅವರು ಸಾಧಾರಣವಾಗಿ ಎರಡು ಮೂರು ಕ್ಷೇತ್ರಗಳಿಗೆ ಏನಾದರೂ ಭೇಟಿ ಕೊಟ್ಟರೆ ಅದು ಬಹಳ ಅನುಕೂಲ ಆಗುತ್ತೆ ಆ ಭಂಗ್ ದೂರ ಆಗೋದಕ್ಕೆ ಒಂದು ಬಂದುಬಿಟ್ಟು ಉತ್ತರ ಪ್ರದೇಶದಲ್ಲಿ ಕೋಸಿ ಅನ್ನೋ ಊರತ್ರ ಇರುವಂಥ ಶನಿ ಕ್ಷೇತ್ರ ಒಂದಿದೆ ಎರಡನೇದು ಬಂದುಬಿಟ್ಟು ತಿರುನಲ್ಲಾರ್ ಅಂತ ತಮಿಳ್ನಾಡು ಪಾಂಡಿಚೇರಿ ಮಧ್ಯಭಾಗದಲ್ಲಿ ಒಂದು ಕಡೆ ಬರುತ್ತೆ ಕಾರೇಕಲ್ ಅನ್ನೋ ಊರು ಪಕ್ಕದಲ್ಲಿ ಮೂರನೇದು ಗುರುವಾಯೂರಪ್ಪನ ದೇವಸ್ಥಾನ ಇದೆ ಕೇರಳ ಅಲ್ಲಿ ಪಾಲಕ್ಕಾಡತ್ರ ಅಲ್ಲಿ ಆ ಗುರುವಾಯೂರಪ್ಪನ ದೇವಸ್ಥಾನಕ್ಕೆ ಹೋಗಿ ಒಂದೆರಡು ದಿವಸನ ರಾತ್ರಿ ಮೂರು ದಿವಸ ಇದ್ಬಿಟ್ಟು ಆ ಗುರುವಾಯುರಪ್ಪನ ದೇವಸ್ಥಾನದಲ್ಲಿ ಆದರೆ ವಿಷ್ಣು ಸಹಸ್ರಮ್ಮ ಪಾರಾಯಣ ಮಾಡಿ ಆಮೇಲೆ ಶನಿ ಮಂತ್ರವನ್ನು ಪಾರಾಯಣ ಅಲ್ಲೇ ಕೂತ್ಕೊಂಡು ಮಾಡಬೇಕು ಇಲ್ಲಾಂದರೆ ಈ ಕ್ಷೇತ್ರಗಳಲ್ಲಿ ಒಂದು ಎರಡು ರಾತ್ರಿ ಇದ್ಬಿಟ್ಟು ಮಂಗಳವಾರಗಳು ಶನಿವಾರಗಳು ಶನಿಗೆ ಕ್ಷೇತ್ರ ಇದು ಭಾಳ ಶುಭ ಇರುವಂಥದ್ದು ಸೊ ಅಲ್ಲಿ ಹೋಗ್ಬಿಟ್ಟು ಶನಿ ಮಂತ್ರ ಜಪ ಮಾಡಿಕೊಂಡಿದ್ದರೆ ನೀವು ಆಶ್ಚರ್ಯ ರೀತಿಯಲ್ಲಿ ಯಾವುದು ಟ್ರೀಟ್ಮೆಂಟ್ಗೆ ಹೋಗದೆ ಇರೋದು ಒಂದು ಮೂರು ದಿವಸ ಆಗ್ಬೋದು ಮೂರು ತಿಂಗಳಾಗ್ಬೋದು ಆರು ತಿಂಗಳ ಬೋದು ಆ ಬಂಗ್ ದೂರ ಆಗುತ್ತೆ ಆ ಬಂಗ್ ದೂರ ಆದಾಗ ಅದು ಸೂಚನೆ ಕೊಡುತ್ತೆ ಅಂತ ಹೇಳಿದೆ ನಿಮ್ಮ ಮನೇಲಿ ಯಾರು ಯಾರಿಗಾದ್ರೂ ಕೆಡಕ್ಕೆ ಅಂತ ಆ ಕೆಡಕಾಗೋದು ನಿಂತು ಹೋಗುತ್ತೆ ಸೊ ಶನಿನ ಯಾವತ್ತೂ ನಾವು ಗೌರವಿಸ್ಬೇಕು ಶನಿದ ಆರಾಧನೆ ಮಾಡಲೇಬೇಕಾಗತ್ತೆ ಮತ್ತು ಇನ್ನೊಂದು ನಾನು ಆವಾಗಲೇ ಹೇಳ್ದಂಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದಂಗೆ ಕರ್ಮಣ್ಯ ವಾದಿ ಕಾರ್ ರಸ್ತೆ ನಾವು ನಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇರಬೇಕು ಆಮೇಲೆ ದುರಾಸೆಗಳು ಖಂಡಿತವಾಗಿ ಇಟ್ಕೋಬಾರ್ದು ಇಷ್ಟು ಮಾಡಿಕೊಂಡ್ರೆ ವೀಕ್ಷಕರೇ ಖಂಡಿತವಾಗಿ ಶನಿ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಶನಿಯ ಅನುಗ್ರಹ ಪಾತ್ರ ಆದರೆ ನಿಮ್ಮ ಉದ್ಯಮದಲ್ಲಿರ್ಬೋದು ನೌಕರಿಲಿರ್ಬೋದು ಆರೋಗ್ಯದಲ್ಲಿರ್ಬೋದು ಮನಃಶಾಂತಿ ಇರ್ಬೋದು ಅಥವಾ ನಿಮ್ಮ ಸಾಂಸಾರಿಕ ಜೀವನ ಇರ್ಬೋದು ಎಲ್ಲದರಲ್ಲೂ ನಿಮಗೆ ಒಂದು ಏಳಿಗೆ ಅಂತ ಬರುತ್ತೆ ಮತ್ತು ಅದರಲ್ಲಿರುವಂಥ ಕೆಡಕು ತರ್ಟಿ ಟು ಫಿಫ್ಟಿ ಪರ್ಸೆಂಟು ಖಂಡಿತವಾಗಿ ದಾಟುವಂಥ ಸಾಮರ್ಥ್ಯನೂ ಬರುತ್ತೆ ಸೊ ಇಷ್ಟೆಲ್ಲ ನನಗೆ ತಿಳಿದಿರೋ ಹಾಗೆ ಈ ಶನಿಯ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರೂ ಖಂಡಿತವಾಗಿ ಅದು ಮುಗಿಯೋದಿಲ್ಲ ಬಟ್ ಇಷ್ಟು ಮಾಡಿಕೊಂಡ್ರೆ ಖಂಡಿತವಾಗಿ ಶನಿದು ನಮಗೆ ಅನು ಅನುಗ್ರಹ ಖಂಡಿತವಾಗಿ ಬರುತ್ತೆ ಮತ್ತು ಅದರಿಂದ ಜೀವನ ಬಂದು ಸುಖಮಯ ಆಗುತ್ತೆ